ಅವರು ಅಸ್ತಿತ್ವಕ್ಕೆ ಬಂದು ಎರಡು ವರ್ಷಗಳು ಪೂರ್ಣಗೊಂಡ ಸುಸುಂದರ ಈ ವಿಶೇಷ ಕಾರ್ಯಕ್ರಮದ ಮುಖಾಂತರ ಅನಾವರಣಗೊಳ್ಳುತ್ತಿದೆ. ಮಾನ್ಯ ಡಾಕ್ಟರ್ ಅಶ್ವಥ್ ನಾರಾಯಣ ಅವರೇ, ಮಾನ್ಯ ಲಕ್ಷ್ಮಣ್ ಸವದಿ ಅವರೇ, ಇಲ್ಲಿ ಉಪಸ್ಥಿತರುವಂತ ಸಚಿವ ಸಂಪುಟದ ನಮ್ಮೆಲ್ಲ ಸಹೋದ್ಯೋಗಿಗಳೇ, ಶಾಸಕ ಮಿತ್ರರೇ, ಕಳೆದ ಎರಡು ವರ್ಷದಿಂದ ನನ್ನಲ್ಲಿ ಜೊತೆಯಾಗಿ ನಿಂತು ನಮ್ಮನ್ನು ಮಾತನಾಡಿಸಕ್ಕೆ 50-100 ಜನ ಸಿಗದೇ ಇದ್ದಂತ ಕಾಲದಲ್ಲಿ ಬಸವನ ಬಾಗೇವಾಡಿಯಿಂದ ಬಂದ ನಾನು ಹೇಳಿದೆ, ನನ್ನ ಬದುಕಿದರೆ ಇನ್ನು ಮುಂದಿನ ಜೀವನ ಈ ನಾಡಿನ ಜನತೆಗಾಗಿ ಮೀಸಲಿಡ್ತೇನೆ ಅಂತೇಳಿ ಹೆಂಡತಿ ಮಕ್ಕಳಿಗೆ ಅದನ್ನು ಹೇಳಿದ್ದೆ. ಆ ಸಮಯದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅದ್ವಾನಿ, ಮುರಳಿ ಮನೋಹರ್ ಜೋಶಿ ಇವರೆಲ್ಲ ರಾಜ್ಯದಲ್ಲಿ ಪ್ರವಾಸ ಮಾಡುವಂತ ಸಂದರ್ಭದಲ್ಲಿ ಓಡಾಟ ಮಾಡೋಕ್ಕೆ ಒಂದು ಕಾರು ಇದೆ ಎಂಬ ಕಾಲದಲ್ಲಿ ನಾನು ಈ ಒಪ್ಪಂದ ಒಂದು ವರ್ಷ ಆರು ವರ್ಷ ದಾಟಿದ ಯಡಿಯೂರಪ್ಪನಿಗೆ ಮತ್ತೆ ಎರಡು ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿಕೆ ಮಾಡಿಕೊಟ್ಟಂತಹ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ, ನಡ್ಡಾ ಅವರಿಗೆ ಶಬ್ದಗಳಲ್ಲಿ ಅಭಿನಂದನೆ ಸಲ್ಲಿಸಲಾಗುವುದು. ಅವರ ಕರ್ನಾಟಕದಲ್ಲಿ ಪಕ್ಷ ಬಲವರ್ಧನೆಯಾಗಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು ಅನ್ನೋ ಅಪೇಕ್ಷೆ ಇದೆಯೋ ಅದನ್ನು ನಾವೆಲ್ಲ ನೀವೆಲ್ಲ ಸೇರಿ ಮಾಡೋಣ ಅನ್ನೋ ಭರವಸೆಯನ್ನು ಕೊಟ್ಟು ಊಟದ ನಂತರ ನಾನು ರಾಜ್ಯಪಾಲರಿಗೆ ಹೋಗಿ ರಾಜೀನಾಮೆ ಪತ್ರವನ್ನು ಕೊಡಿದ್ದು ಅಲ್ಲಿ ಇದ್ದೇನೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು, ಎಲ್ಲರೂ ಒಟ್ಟಾಗಿ ಕೆಲಸ ಮಾಡೋಣ ಅಂತ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿ ತಮ್ಮೆಲ್ಲರಿಗೂ ವಂದನೆ ಅಭಿನಂದನೆ ಸಲ್ಲಿಸಿ ಮಾತನಾಡುತ್ತೇನೆ.